ನಮಸ್ಕಾರ, ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ಅಡುಗೆ ಚಿರೋಟಿ. ಚಿರೋಟಿಗೆ ಬೇಕಾಗಿದ್ದ ಪದಾರ್ಥಗಳು: ಮೈದಾ ಹಿಟ್ಟು, ತುಪ್ಪ, ಉಪ್ಪು, ಸಕ್ಕರೆ, ಅಕ್ಕಿ ಹಿಟ್ಟು, ಇಲಾಚಿ ಪೌಡರ್. ಮೊದಲಿಗೆ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ತುಪ್ಪ ಬಿಸಿ ಮಾಡ್ಕೊಳ್ಳೋಣ. ತುಪ್ಪ ಬಿಸಿ ಆಯಿತು, ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಬೌಲ್ನಲ್ಲಿ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚೂರು ಸಾಲ್ಟ್. ಇಷ್ಟು ಮುಂಚೆ ನಾವು ಬಿಸಿ ಮಾಡಿಟ್ಕೊಂಡಿದ್ದ ಎಣ್ಣೆನು ಇದನ್ನೆಲ್ಲ ಹಾಕ್ಕೊಂಡ್ಬಿಡೋಣ. ಇದರಲ್ಲಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಪೂರಿ ಹಿಟ್ಟು ಥರ ಕಲಸ್ಕೋಬೇಕು. ಇದನ್ನು ಹಿಟ್ಟು ಥರ ಕಲಸ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಪಕ್ಕಿ ಇಟ್ಕೊಂಡ್ಬಿಡೋಣ. ಇವಾಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ಒಂಚೂರು ಅಕ್ಕಿ ಹಿಟ್ಟು, ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ರೆಡಿ ಆಗೋಯ್ತು. ಇವಾಗ ಪೂರಿ ಹಿಟ್ಟಿನಿಂದ ಪೂರಿ ಥರ ಮಾಡ್ಕೊಳ್ಳೋಣ. ಇದನ್ನ ಈ ಥರ ಪೂರಿ ಥರ ಮಾಡ್ಕೋಬೇಕು. ಇವಾಗ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಪಾಕ ಇಟ್ಕೋಬೇಕು. ಇದಾಗೋ ಒಳಗಡಿ ನಾವೆಷ್ಟು ಮುಂಚೆ ಮಾಡಿಟ್ಕೊಂಡ ಚಪಾತಿ ಮೇಲೆ ಈ ಮಿಶ್ರಣವನ್ನು ಅಪ್ಲೈ ಮಾಡ್ಕೋಬೇಕು. ಇದರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೋಬೇಕು. ಇದರ ಮೇಲೂ ಇದೇ ಥರ ಈ ಮಿಶ್ರಣವನ್ನು ಅಪ್ಲೈ ಮಾಡ್ಕೋಬೇಕು. ಇದೇ ಥರ ಇನ್ನೊಂದು ಚಪಾತಿ ಇದರ ಮೇಲೆ ಹಾಕ್ಕೊಂಡು ಈ ಮಿಶ್ರಣವನ್ನು ಅಪ್ಲೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ಮೇಲೆ ಇದನ್ನೇ ರೋಲ್ ಮಾಡ್ಕೋಬೇಕು. ಇದನ್ನು ರೋಲ್ ಮಾಡಿದ್ಮೇಲೆ ಇದನ್ನು ಎಡ್ಜಸ್ ಮಾತ್ರ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದನ್ನ ಚಿಕ್ಕ ಚಿಕ್ಕ ಪೀಸಸ್ ಹಾಕಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಆಗಿತ್ತಲ್ಲ, ಇದನ್ನ ಈ ಲೇಯರ್ಸ್ ಕಾಣಿಸೋ ಥರ ಪ್ರೆಸ್ ಮಾಡ್ಕೋಬೇಕು. ಇವಾಗ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನ ಎರಡೂ ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಡೀಪ್ ಫ್ರೈ ಆಯಿತು. ಇದರೊಳಗಡೆ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಇಲಾಚಿ ಪೌಡರ್ ಹಾಕ್ಕೊಳ್ಳೋಣ. ಡೀಪ್ ಫ್ರೈ ಆಗಿದೆ, ಇದನ್ನು ಸಕ್ಕರೆ ಮಿಶ್ರಣವನ್ನ ಹಾಕ್ಕೋಬೇಕು. ಇದನ್ನು ಸಕ್ಕರೆ ಪಾಕ ಇದಕ್ಕೆಲ್ಲ ಹಿಡಿಯೋ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕೆಲ್ಲ ಇದಕ್ಕೆ ಚೆನ್ನಾಗಿ ಹಿಡಿತು. ಇವಾಗ ಇದನ್ನು ಸರ್ವಿಂಗ್ ಬೌಲ್ನಲ್ಲಿ ತೊಗೊಂಡ್ಬಿಡೋಣ. ಇದರ ಮೇಲೆ ಸ್ವಲ್ಪ ಸಕ್ಕರೆ ಸೂಪು ಸ್ವಲ್ಪ ಹಾಕ್ಕೊಳ್ಳೋಣ. ಅಷ್ಟೇ, ಬಿಸಿ ಬಿಸಿಯಾಗಿರೋ ಚಿರೋಟಿ ರೆಡಿ ಆಯಿತು. ಹ್ಯಾಪಿ ಈಟಿಂಗ್.